73rd 74th ಅಮೆಂಡ್ಮೆಂಟ್ ಮಾಡಿ ರಾಜೀವ್ ಗಾಂಧಿ ಅವರು ತಿದ್ದುಪಡಿ ತಂದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತೆ ಪಂಚಾಯತಿನ ಸೂಚಿಗಳಲ್ಲಿ ಮೀಸಲಾತಿ ಇರಲಿಲ್ಲ ಹಿಂದುಳಿದವರು ಮಹಿಳೆಯರಿಗೆ. ಅದನ್ನು ಜಾರಿ ಕೊಟ್ಟವರು ಯಾರು? ಇವರು ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದಾಗ ತಿದ್ದುಪಡಿ ಮಾಡಿದವರು ರಾಜೀವ್ ಗಾಂಧಿಯವರು. ಅದನ್ನು ನಮ್ಮ ಸರ್ಕಾರ ಇದ್ದಾಗ ನಾನು ಅದರಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಮೆಂಬರ್ ಆಗಿ ಅದನ್ನು ಜಾರಿ ಕೊಟ್ಟು 33% ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟದ್ದು. ಗೊತ್ತಾಯ್ತ? ಮಹಿಳೆಯರಿಗೆ 50% ಮೀಸಲಾತಿ ಕೊಟ್ಟದ್ದು. ಅದನ್ನು ಚಾಲೆಂಜ್ ಮಾಡಿದವ್ರು ಯಾರು? ಯಾರ್ರಿ? ಅದನ್ನು ಚಾಲೆಂಜ್ ಮಾಡಿ ಸರಿ ಇಲ್ಲ ಕೊಟ್ಟಿರೋದು ಇವರಿಗೆ, ಇದು ಸಂವಿಧಾನ ಬಾಹಿರ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋದವ್ರು ಯಾರು? ಮಿಸ್ಟರ್ ರಾಮ ಜೋಯಿಸ್. ಯಾರ ರಾಮಯ್ಯ ಜೋಯಿಸ್ ಅಂದ್ರೆ? ಆಗೇನಾಗಿದ್ರು ಅವರು ರಾಮ ಜೋಯಿಸ್? ಈ ಪೆಟಿಷನ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಮುಂದೆ, ಏನಾಗಿದ್ರು ಆಗ ಗೊತ್ತಾ ನಿಮ್ಗೆ? ರಾಜ್ಯಸಭಾ ಮೆಂಬರ್ ಅಂಡ್ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಬಿಜೆಪಿ ಕಾಂಗ್ರೆಸ್ ಗೌರ್ನರ್ ಆಗಿದ್ದವರು ಅವರು ಹೋದ್ರು. ಆಗ ಬಸವರಾಜ ಬೊಮ್ಮಾಯಿ ಏನ್ ಮಾಡ್ತಾ ಇದ್ರು, ಯಡಿಯೂರಪ್ಪ ಏನ್ ಮಾಡ್ತಾ ಇದ್ರು, ಈಶ್ವರಪ್ಪ ಏನ್ ಮಾಡ್ತಾ ಇದ್ರು, ತಪ್ಪಿಸ್ಬೋದಾಗಿತ್ತಲ್ಲ. ಏ ಹಾಕ್ಬೇಡ್ರಿ, ಹಿಂದುಳಿದವ್ರಿಗೆ ಮೀಸಲಾತಿ ಕೊಟ್ಟವ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯತಿ ಸಂಸ್ಥೆಗಳಲ್ಲಿ ಅದು ಸಾಮಾಜಿಕ ನ್ಯಾಯ ಮಾಡಿದ್ದಾರೆ, ಅದನ್ನು ಚಾಲೆಂಜ್ ಮಾಡಿಬಿಡಿ. ರಾಮ ಜೋಯಿಸ್ ತಪ್ಪಿಸ್ಬೋದಾಗಿತ್ತಲ್ವಾ? ಆಗ ಹೋಗಿ ಗೊತ್ತಿಲ್ಲ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಸೇರಿದ್ನೋ ಅಲ್ಲ ಬಿಜೆಪಿ ಸೇರಿದ್ನೋ ಇವಾಗ ಗೊತ್ತಿಲ್ಲ. ಯಾಕಂದ್ರೆ ನೀವು ಯಾವಾಗ ಕಾಂಗ್ರೆಸ್ ಬಿಜೆಪಿ ಸೇರ್ಕೊಳ್ಳೋದು ಗೊತ್ತಾ ನಿಮಗೆ? ಯಾವಾಗ ನೀವು ಬಿಜೆಪಿ ಸೇರುತ್ತೀವ? 2008 ಅಲ್ಲಿವರೆಗೆ ಜನತಾದಳ, JDU. ಗೊತ್ತಾಯ್ತಾ? ಬಿಜೆಪಿ ಸೇರಿದ್ದು 2008. ಇವ್ರಿಗೆ ಯಾವ ನೈತಿಕತೆ ಇದೆ ಮಾತಾಡಕ್ಕೆ ರಿಸರ್ವೇಶನ್ ಬಗ್ಗೆ? ರಾಮ ಜೋಯಿಸ್ ಸುಪ್ರೀಂ ಕೋರ್ಟ್ ನಲ್ಲಿ ಹಿಮ್ಸೆಲ್ಫ್ ಆರ್ಗ್ಯೂಡ್ ದಿ ಮ್ಯಾಟರ್ ವೆಹಿಮೆಂಟ್ ಆಗಿ, ಮೀಸಲಾತಿ ಕೊಟ್ಟರೆ ತಪ್ಪು ಹಿಂದುಳಿದವರಿಗೆ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರೆ ತಪ್ಪು, ಇದು ಸಂವಿಧಾನ ಬಾಹಿರ ಅಂತ ಆರ್ಗ್ಯುಮೆಂಟ್ ಎಲ್ಲ ಮಾಡಿದ್ರು ಸುಪ್ರೀಂ ಕೋರ್ಟ್. ಫಾರ್ಚುನೇಟ್ಲಿ ಫಾರ್ ಬ್ಯಾಕ್ ಆಫ್ ಕ್ಲಾಸಸ್ ಅಂಡ್ ಓಪನ್ ಇಸ್ ಪೆಟಿಷನ್ ವಾಸ್ ರಿಜೆಕ್ಟೆಡ್. ಇಸ್ ರಿಚ್ ಪೆಟಿಷನ್ ವಾಸ್ ರಿಜೆಕ್ಟೆಡ್. ಒಂದು ವೇಳೆ ಅಲೋ ಆಗ್ಬಿಟ್ಟಿತ್ತು ಅಂತ ಇಟ್ಕೊಳ್ಳೋಣ. ಅನ್ಯಾಯ ಆಯ್ತಿದ್ದ ಯಾರಿಗೆ? ಹಿಂದುಳಿದವರಿಗೆ, ಮಹಿಳೆಯರಿಗೆ. ಯಾರು ಮಾಡ್ತಿದ್ದವರು? ಬಿಜೆಪಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.